ಇವತ್ತು ಕರಡಿ ಸಂಗಣ್ಣವರು ಇಲ್ಲಿಗೆ ಬಂದಿದ್ದಾರೆ. ಕರಡಿ ಸಂಗಣ್ಣವರು ನಮ್ಮ ಸೌದಿಯವರು ಹೇಳ್ತಾ ಇದ್ರು, ಆಗ ನಾನೇ ಸೇರಿಸಿದ್ದೆ ಬಿಜೆಪಿಗೆ ತೆರೆದಿದ್ದ ಅಂತ. ಈಗ ಅವರು ಎಲ್ಲ ನಮ್ಮ ಮುಖಂಡಗಳೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಬಹಳ ಸರಳ ಸಜ್ಜೆ ಹಾಲಿ ಸಂಸತ್ ಸದಸ್ಯರು ಅವರು ನಿನ್ನೆ ಬಿಜೆಪಿಗೆ ಸಂಸತ್ ಸದಸ್ಯರಿಗೆ ಫ್ಯಾಕ್ಸ್ ಕಳಿಸಿ ತನ್ನ ರಾಜೀನಾಮೆಯನ್ನು ಕಳಿಸಿಕೊಟ್ಟಿದ್ದಾರೆ. ಹಾಲಿ ಸಂಸತ್ ಸದಸ್ಯರು ಬಿಜೆಪಿನ ಇಂತ ಇಷ್ಟು ಅಬ್ಬರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಬಿಜೆಪಿನ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾ ಇದ್ದಾರೆ ಅಂತಂದ್ರೆ ನಮ್ಮ ನೀತಿ, ನಮ್ಮ ಸಿದ್ಧಾಂತ, ನಮ್ಮ ಕಾರ್ಯಕ್ರಮ ಬಿಜೆಪಿನ ಈ ರಾಜ್ಯದಲ್ಲಿ ತೊಳೀತದೆ. ನಾವು ಯಾವ ರೀತಿ ಬೆಳಗಾಂನಲ್ಲಿ ಗಾಂಧಿ ಬಾವಿಯಿಂದ ನೀರು ಹಾಕ್ಬಿಟ್ಟು ಪರ್ಕೆಯಲ್ಲಿ ಗುಡಿಸ್ದೋ ಅದೇ ರೀತಿ ರಾಜ್ಯದ ಜನತೆ ಬಿಜೆಪಿಯನ್ನ ಕರ್ನಾಟಕ ರಾಜ್ಯದಲ್ಲಿ ಗುಡಿಸ್ತಾರೆ ಅನ್ನೋದಕ್ಕೆ ಇಂಥ ಮುಖಂಡಗಳೇ ಸಾಕ್ಷಿ. ಸಂಸತ್ಗೆ ಸದಸ್ಯರಾಗಿ ದೊಡ್ಡ ಮತದಿಂದ ಆಯ್ಕೆಯಾಗಿದ್ದರು. ಬರೀ ಶುದ್ಧವಾದಂತಹ ಸರಳತೆಯ ಆಡಳಿತವನ್ನು ಮಾಡಿದಂಥ ಇಡೀ ನಮ್ಮ ಎರಡು ಜಿಲ್ಲೆ ಆ ಭಾಗದಲ್ಲಿ ಒಳ್ಳೆ ಸಂಪರ್ಕವನ್ನು ಇಟ್ಕೊಂಡು ಬಹಳ ದೊಡ್ಡ ಅನುಯಾಯಿಗಳನ್ನ ಇಟ್ಕೊಂಡು ಬಂದಿದ್ದರು. ಅದಕ್ಕೆ ಇಡೀ ನಮ್ಮ ಜಿಲ್ಲೆಯವರು ಅವರು ಮುಂದೆ ಬರಲಿಲ್ಲ ಅಂದ್ರೂ ನಮ್ಮವರೆಲ್ಲ ಮಾತಾಡಿ ಅವ್ರಿಗೆ ಹೇಳಿ ಮನವರಿಕೆ ಮಾಡಿ ನಿಮ್ಮಿಂದ ಒಂದು ಪಕ್ಷಕ್ಕೆ ದೊಡ್ಡ ಶಕ್ತಿ ಬರ್ತದೆ, ನೀವು ಬರಬೇಕು ಅಂತೇಳಿ ಅದಕ್ಕೆ ಎಲ್ಲ ಜಿಲ್ಲೆ ನಾಯಕರುಗಳು ಕೂಡ ಎರಡು ಜಿಲ್ಲೆ ನಾಯಕರುಗಳು ಬಂದು ಇವತ್ತು ಅವರಿಗೆ ತುಂಬ ಹೃದಯದಿಂದ ಅವರಿಗೆ ಸ್ವಾಗತವನ್ನು ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ನಾನು ಪಕ್ಷದ ಪರವಾಗಿ ನಾನು ಅವರಿಗೆ ಸ್ವಾಗತ ಮಾಡ್ತೇನೆ. ಇದಲ್ಲದೆ ಅರಕಲು ಕೂಡ ನಿಜವಾಗ್ಲೂ ಕೂಡ ಈ ದಿವಸ ಒಂದು ಸಂಭ್ರಮದ ದಿನ ಅಂತ ಹೇಳಿ ನಾನು ಕರ್ಕೊಳ್ತೇನೆ. ಯಾಕಂದ್ರೆ ಒಂದು ನೆನಪನ್ನು ಕೂಡ ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ. ಸುಮಾರು 14 ವರ್ಷಗಳ ಹಿಂದೆ ಸಹೋದರ ಅಂತ ಲಕ್ಷ್ಮಣ ಸವದಿಯವರು ಅವತ್ತಿನ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಆಡಳಿತ ಸಂದರ್ಭದಲ್ಲಿ ಅವರು ಮಂತ್ರಿಗಳಾಗಿದ್ದರು. ಕೊಪ್ಪಳದಲ್ಲಿ ನಾನು ಒಂದು ಹೋರಾಟವನ್ನ ಕೈಗೊಂಡಿದ್ದೆ. ಅಲ್ಲಿ ಬಂದು ಅವರು ಒಂದು ಮಾತನ್ನ ಕೇಳಿದ್ರು, ನಿನಗೆ ಅಭಿವೃದ್ಧಿ ಬೇಕೋ ಹೋರಾಟ ಬೇಕಂತ ಹೇಳಿ. ಇಲ್ಲ, ನಮಗೆ ಅಭಿವೃದ್ಧಿ ಬೇಕಂತ. ಅಭಿವೃದ್ಧಿ ಇದ್ರೆ ನನ್ನ ಜೊತೆ ಬಾ ಅಂತ ಹೇಳಿ ಅವತ್ತು ಏನಿರುತ್ತ ಪಾರ್ಟಿಗೆ ಸೇರಿಸಿಕೊಂಡಿದ್ರಲ್ಲ. ಇವತ್ತು ಮತ್ತೆ ಇವತ್ತು ಅವರ ಮುಖಾಂತರ ನೋಡ್ರಿ ಹೇಗಿದೆ ಕಾಕತಾಳಿ ಅಂಥೇಳಿ. ಈ ಭಾರತೀಯ ಜನತಾ ಪಕ್ಷವನ್ನ ಬಿಟ್ಟು ಮತ್ತೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಸೇರ್ತಕ್ಕಂಥಕ್ಕೆ ಯಾರಾದರೂ ಇದ್ರೆ ಅದಕ್ಕೆ ಮೂಲ ಕಾರಣ ಮನೆ ಲಕ್ಷ್ಮಣ ಸವದಿಯವರು ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಮತ್ತೆ ಇಡೀ ನಮ್ಮ ಎರಡೂ ಪಾರ್ಲಿಮೆಂಟ್ ಕ್ಷೇತ್ರದ ಎಲ್ಲರೂ ಕೂಡ ನನಗೆ ಆತ್ಮೀಯರಿರ್ತಕ್ಕಂಥವ್ರು ಎಲ್ಲರೂ ನಾವು ಕೂಡ ಕೂಡಿ ಕೆಲಸ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರ ಬಗ್ಗೆ ಕೂಡ ಇವತ್ತು ನಾವು ಅವ್ರ ಜೊತೆ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಡಿಕೆ ಶಿವಕುಮಾರ್ ಸಾಹೇಬರು ಕೂಡ ನಾವು ಕೂಡ ಪಕ್ಷೇತರಾಗಿದ್ದ ಸಂದರ್ಭದಲ್ಲಿ ಅವರು ಕೂಡ ಪಕ್ಷೇತರಾಗಿದ್ದರು. ನಾವೆಲ್ಲ ಅವತ್ತು ಪಕ್ಷೇತರದ ಒಂದು ಸಭೆ ಕೂಡ ಅವ್ರ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥದ್ದು ನೆನಪನ್ನು ಕೂಡ ನಾನು ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ. ಯಾಕಂದ್ರೆ ನನಗೆ ವ್ಯಕ್ತಿಗತವಾದಂತಹ ಅಧಿಕಾರಕ್ಕೋಸ್ಕರ ನಾನು ಯಾವುದು ಕೂಡ ಆ ಮನಸ್ಸು ಕೂಡ ಮಾಡ್ತಾ ಇಲ್ಲ. ಆದ್ರೆ ನನ್ನ ಅನಿಸಿಕೆ ಏನಂದ್ರೆ ಆ ಎರಡೂ ಕ್ಷೇತ್ರದಲ್ಲಿ ಏನು ಎರಡೂ ಜಿಲ್ಲೆಯಲ್ಲಿ ಇವತ್ತು ಅಭಿವೃದ್ಧಿ ಪರ ಮುಂದಿನ ದಿನಮಾನದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತಾನೆ, ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಮ್ಮನ್ನು ವಿನಂತಿಯನ್ನು ಮಾಡ್ಕೊಳ್ತಾನೆ, ಆ ಅಭಿವೃದ್ಧಿಗೆ ನೀವು ಸಾಥ್ ಕೊಡ್ತೀರಿ ಅಂತ ಕೂಡ ನನ್ನ ನಂಬಿಕೆ ಇದೆ. ಹಾಗಾಗಿ ಇವತ್ತ ಏನಿವತ್ತು ಇಲ್ಲಿ ಈ ಒಂದು ಸಭೆ ಏನಿದೆಯಲ್ಲ ನನಗೆ ಬಹಳ ಖುಷಿ ತಂದಿರತಕ್ಕಂಥದ್ದನ್ನ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತ ಈ ಒಂದು ಇವತ್ತ ಏನಿವತ್ತ ಕಾಂಗ್ರೆಸ್ ಪಕ್ಷ ಅಂದಿನ ಇತಿಹಾಸವನ್ನ ನೆನಪು ಮಾಡಿಕೊಂಡ್ರೆ ಇವತ್ತು ಸ್ವಾತಂತ್ರ್ಯವನ್ನ ತಂದುಕೊಡ್ತಕ್ಕಂಥ ಕಾರಣ ಆಗಿರ್ತಕ್ಕಂಥದ್ದು ಯಾವುದಾದ್ರೂ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಅನೇಕ ತ್ಯಾಗ ಬಲಿದಾನಗಳನ್ನ ಮಾಡಿರ್ತಕ್ಕಂಥದ್ದು ಕೂಡ ಈ ಪಕ್ಷದ ನಾಯಕರಲ್ಲಿ ಏನಾದ್ರು ಕೂಡ ಇವತ್ತು ನಾವು ಗಮನಿಸಿದ್ದೇವೆ. ಆ ದಿಸೆಯಲ್ಲಿ ಕೆಲಸ ಮಾಡತಕ್ಕಂಥದ್ದನ್ನ ಮಾಡೋಣ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಇಲ್ಲಿ ಇವತ್ತು ನನ್ನ ಇವತ್ತು ಏನಿವತ್ತು ಪರವಾಗಿ ಬಂದಿರತಕ್ಕಂಥ ಎಲ್ಲ ಹಿರಿಯರಿಗೆ ಮತ್ತು ಕಾರ್ಯಕರ್ತ ಅಭಿಮಾನಿಗಳಿಗೆ ವಂಚಿ ಇವತ್ತು ಎರಡು ಮಾತನ್ನ ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕದ ಪರಿವರ್ತನಾ ರಾಜಕಾರಣದಲ್ಲಿ ಕರಡಿ ಸಂಗಣ್ಣನವರ ಸೇರ್ಪಡೆ ಒಂದು ಹೊಸ ಮನ್ವಂತರ. ಈ ಮನ್ವಂತರಕ್ಕೆ ಸಾಕ್ಷೀಭೂತವಾಗಿ ಅವರು ಕಾಂಗ್ರೆಸ್ ಧ್ವಜವನ್ನು ಹಿಡಿದು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ. ಸನ್ಮಾನ್ಯ ಮಾಳಿಗೆ ಸಂಗಣ್ಣ ನನಗೆ ಹೊಸಬರೇನಲ್ಲ, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ವಿ. ಜೊತೆಗೆ ಅವರು ಬೇರೆ ಪಕ್ಷದಲ್ಲಿ ಇದ್ರು ಕೂಡ ಸ್ನೇಹ ಮತ್ತು ಆತ್ಮೀಯತೆ ಮುಂದುವರೆದಿತ್ತು. ನಾನು ಯಾವಾಗ ಸಿಕ್ಕಿದ್ರು ಕೂಡ ಕರಡಿ ಸಂಗಣ್ಣ ನನಗೆ ಬಹಳ
ಗೌರವದಿಂದ ಮಾತಾಡ್ತಾ ಇದ್ರು. ನಾನು ಕೂಡ ಅಷ್ಟೇ ಗೌರವದಿಂದ ಅವ್ರನ್ನ ಮಾತಾಡಿಸ್ತಿದ್ದೆ. ಮತ್ತೆ ಅನೇಕ ಸಭೆ ಸಮಾರಂಭಗಳಲ್ಲಿ ನಾವು ಅವರು ಕೂಡ ಅಲ್ಲಿ ರಾಜಕೀಯ ಪಕ್ಷಗಳು ಅವರವರ ನಿಲುವುಗಳನ್ನು ಮಾತ್ರ ವ್ಯಕ್ತ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೆ. ಅವರು ಬಿಜೆಪಿನಲ್ಲಿದ್ದಾಗ ಬಿಜೆಪಿ ವಿಚಾರಗಳನ್ನು ಮಾತ್ರ ಹೇಳ್ತಾ ಇದ್ರು. ಆಮೇಲೆ ನಾನು ಮುಖ್ಯಮಂತ್ರಿಯಾಗಿ ಅನೇಕ ಸಾರಿ ಅವರ ಜೊತೆಯಲ್ಲಿ ವೇದಿಕೆ ಹಂಚಿಕೊಂಡಾಗ ಕೂಡ ನಾನು ನಮ್ಮ ಸರ್ಕಾರದ ನಿಲುವುಗಳನ್ನ ಸಾಧನೆಗಳನ್ನ ಹೇಳಿದಾಗ ಅವರು ಕೂಡ ಯಾವುದು ಸತ್ಯ ಇದೆ ಅದನ್ನ ಒಪ್ಪಿಕೊಳ್ತಕ್ಕಂಥ ದೊಡ್ಡತನವನ್ನ ಪ್ರದರ್ಶನ ಮಾಡ್ತಾ ಇದ್ರು. ಈಗ ಅವರು ಇಲ್ಲಿವರೆಗೆ ಎಂಪಿ ಆಗಿದ್ರು, ಎಂಎಲ್ಎ ಆಗಿದ್ರು, ಆಮೇಲೆ ತಾಲೂಕು ಬೋರ್ಡ್ ಸದಸ್ಯರಾಗಿದ್ರು, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾಗಿದ್ರು, ಜೆಡಿಪಿ ಮೆಂಬರ್ ಕೂಡ ಆಗಿದ್ರು, ಕೆಳ ಹಂತದಿಂದ ಬಂದಿರತಕ್ಕಂಥವ್ರು, ಮತ್ತೆ ಇಡೀ ಕ್ಷೇತ್ರದಲ್ಲಿ ಒಳ್ಳೆ ಹೆಸರನ್ನ ಹೊಂದಿದ್ದಂಥವ್ರು, ಜನಾನುರಾಗಿ ಆಗಿದ್ದವರು, ಜನಪರವಾದಂತ ಕಾಳಜಿ ಇಟ್ಕೊಂಡಿದ್ದಂಥವ್ರು. ಅವರು ಇವತ್ತು ಐ ಡೋಂಟ್ ನೋ ಯಾಕೆ ಬಿಜೆಪಿಯವರು ಅವರಿಗೆ ಟಿಕೆಟ್ ತರಿಸಿದ್ರು ಅಂತ ನನಗೆ ಇವತ್ತಿನವರೆಗೂ ಅರ್ಥ ಆಗಿಲ್ಲ. ಯಾಕೆಂತಂದ್ರೆ ಜೆಡಿಪಿ ಮೆಂಬರ್ ಆಗಿದ್ದಾಗ ಒಳ್ಳೆ ಹೆಸರು ತಗೊಂಡಿದ್ರು, ಅಲ್ಲ ಲೋಕಸಭಾ ಸದಸ್ಯರಾಗಿದ್ದಾಗ ಒಳ್ಳೆ ಹೆಸರು ಕೂಡ ಮಾಡಿದ್ರು, ಒಳ್ಳೆ ಕೆಲಸನೂ ಕೂಡ ಮಾಡ್ತಾ ಇದ್ರು, ಜನಸಂಪರ್ಕ ಇಟ್ಕೊಂಡಿದ್ರು. ಅಂತ್ಯದ್ರಲ್ಲಿ ಬಿಜೆಪಿಯವರು ಇವರಿಗೆ ಟಿಕೆಟ್ ಅನ್ನ ತರಿಸಿದ್ದಾರೆ. ಒಂದಂತೂ ನಿಜ, ಯಡಿಯೂರಪ್ಪನವರು ಅವ್ರ ಮಗನ ಮುಖ್ಯಮಂತ್ರಿ ಮಾಡಬೇಕು. ಅದಕ್ಕೆ ಅಲ್ಲಿ ಬಿಜೆಪಿನಲ್ಲಿ ಎರಡು ಪ್ರಬಲವಾದಂತಹ ಗುಂಪುಗಳಿದ್ದಾವೆ, ಒಂದು ಯಡಿಯೂರಪ್ಪನ ಗುಂಪು, ಇನ್ನೊಂದು ಸಂತೋಷ್ ಗುಂಪು. ಯಾರು ವಿಜಯೇಂದ್ರನಿಗೆ ಒಪ್ಪುಗಳಲ್ಲ ಅವರೆಲ್ಲರಿಗೂ ಟಿಕೆಟ್ ತಪ್ಪಿಸ್ಬಿಟ್ಟಿದ್ದಾರೆ. ಇದು ಒಂದು ಕಾರಣ. ಎರಡನೇ ಕಾರಣ ಏನಪ್ಪ ಅಂತಂದ್ರೆ ಅವರಿಗೆ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇಲ್ಲ. ಕರ್ನಾಟಕದಲ್ಲಿ ಹೋದ ಸಾರಿ 25 ಸ್ಥಾನಗಳಿಗೆ ಗೆದ್ದುಬಿಟ್ಟಿದ್ರು, ಗೆಲ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತೇಳಿ ಈ ಸಾರಿ ಅನಿಸಿರೋದ್ರಿಂದ ಅನೇಕ ಲೋಕಸಭಾ ಸ್ಥಾನಗಳನ್ನ ಬದಲಾಯಿಸಿದ್ದಾರೆ. ಎರಡನೇದು ಮತ್ತೆ ಆಂಟಿ ಇನ್ಕಂಬೆನ್ಸಿ ಇದೆ ಅವ್ರ ಮೇಲೆ, ಬಹಳ ಆಂಟಿ ಇನ್ಕಂಬೆನ್ಸಿ. ಆಂಟಿ ಇನ್ಕಂಬೆನ್ಸಿ ಇರೋದ್ರಿಂದ ಅವರು ನನ್ನ ಪ್ರಕಾರ